ಜೀ ಕನ್ನಡದ ಪ್ರಮುಖ ಧಾರಾವಾಹಿಗಳಲ್ಲಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೊದಲ ಸ್ಥಾನದಲ್ಲಿದೆ. ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟ ಅನಿರುದ್ಧ ಹಾಗೂ ನಟಿ ಮೇಘಾ ಶೆಟ್ಟಿ ಅಭಿನಯಿಸಿದ್ದಾರೆ. ಈ ಇಬ್ಬರ ಅಭಿನಯಕ್ಕೆ ಜನ ಈಗಾಗಲೇ ಮನಸೋತಿದ್ದಾರೆ. ಇನ್ನು ಇದೀಗ ಕೆಲವು ದಿನಗಳಿಂದ ನಟ ಅನಿರುದ್ಧ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಧಾರಾವಾಹಿ ತಂಡದಿಂದ ವಿವಾದಗಳು ಕೇಳಿಬರ್ತಾ ಇದೆ. ಇನ್ನು ನಟ ಅನಿರುದ್ಧ ಅವರನ್ನ ಧಾರಾವಾಹಿಯಿಂದ ಹೊರಹಾಕಿ ಬೇರೆ ನಟನನ್ನ ಧಾರಾವಾಹಿಗೆ ತರುವಂತಹ ಪ್ರಯತ್ನದಲ್ಲಿದ್ದಾರೆ ನಿರ್ದೇಶಕರು. ಇನ್ನು ಇದೀಗ ಈ ವಿಷಯ ಕುರಿತು ಅನಿರುದ್ಧ ಬೆಂಬಲಕ್ಕೆ ಮಹಿಳಾ ಅಭಿಮಾನಿಗಳು ನಿಂತಿದ್ದಾರೆ. ಹೌದು, ಕಳೆದ ಕೆಲವು ದಿನಗಳಿಂದ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ವಿವಾದಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ನಟ ಅನಿರುದ್ಧ ಹಾಗೂ ಧಾರಾವಾಹಿಯ ನಿರ್ದೇಶಕ ಆರೂರು ಜಗದೀಶ್ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಇದೀಗ ಈ ಜಗಳ ಬೇರೆ ಮಟ್ಟಕ್ಕೆ ತಲುಪಿದೆ. ಇದರ ಪರಿಣಾಮವಾಗಿ ಅನಿರುದ್ಧ ಅವರನ್ನ ಜೊತೆ ಜೊತೆಯಲ್ಲಿ ಧಾರಾವಾಹಿಯಿಂದ ಹೊರಹಾಕಲಾಗಿದೆ. ಹಾಗೆ ನಟ ಅನಿರುದ್ಧ ಅವರನ್ನ ಬೇರೆ ಯಾವ ವಾಹಿನಿಗಳು ಯಾವುದೇ ಕಾರ್ಯಕ್ರಮ ಅಥವಾ ಧಾರಾವಾಹಿಗಳಲ್ಲಿ 2 ವರ್ಷಗಳವರೆಗೂ ಆಯ್ಕೆ ಮಾಡುವಂತಿಲ್ಲ ಅಂತ ಕನ್ನಡ ಕಿರುತೆರೆಯ ಸಂಘ ನಿರ್ಧರಿಸಿದೆ. ಹೌದು, ಜೊತೆ ಜೊತೆಯಲ್ಲಿ ಧಾರಾವಾಹಿಗೆ ಮೊದಲ ದಿನದಿಂದಲೂ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವಿದೆ. ಇನ್ನು ಈ ಧಾರಾವಾಹಿಯ ಪ್ರತಿಯೊಂದು ಪಾತ್ರ ವೀಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಧಾರಾವಾಹಿಯ ಪ್ರಮುಖ ಪಾತ್ರಗಳಾದ ಆರ್ಯವರ್ಧನ್ ಹಾಗೂ ಅನು ಸಿರಿಮನೆ ಪಾತ್ರಕ್ಕೆ ವಿಶೇಷವಾಗಿ ಅಭಿಮಾನಿ ಬಳಗವಿದೆ ಅಂದರೆ ತಪ್ಪಾಗುವುದಿಲ್ಲ. ತಮ್ಮ ನೆಚ್ಚಿನ ನಟ ಅನಿರುದ್ಧ ಅವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ಇದೀಗ ನಟನ ಮಹಿಳಾ ಅಭಿಮಾನಿಗಳು ಗುಡುಗಿದ್ದಾರೆ. ಜೊತೆ ಜೊತೆಯಲ್ಲಿ ಧಾರಾವಾಹಿ ತಂಡ ನಟ ಅನಿರುದ್ಧ ಅವರ ಜಾಗಕ್ಕೆ ಬೇರೆ ನಟನನ್ನ ಆಯ್ಕೆ ಮಾಡಲು ಮುಂದಾಗಿದ್ದಾರೆ. ಈ ವಿರುದ್ಧ ಅನಿರುದ್ಧ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಅನಿರುದ್ಧ ಅವರಿಗೆ ಅನ್ಯಾಯವಾಗಿದೆ, ಇವರೆಲ್ಲರೂ ಸೇರಿ ನಮ್ಮ ಅನಿರುದ್ಧ ಸರ್ ಅವರಿಗೆ ಮೋಸ ಮಾಡುತ್ತಿದ್ದಾರೆ, ಅವರ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಲಾಗ್ತಾ ಇದೆ, ಮೂಲೆ ಗುಂಪು ಮಾಡಿದ್ದಾರೆ ಅಂತ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅನಿರುದ್ಧ ಅವರ ಮಹಿಳಾ ಅಭಿಮಾನಿಗಳು ನಟನ ಬೆಂಬಲಕ್ಕೆ ನಿಂತಿದ್ದಾರೆ. ನಮ್ಮ ಅನಿರುದ್ಧ ಸರ್ ತುಂಬಾ ಸರಳವಾದ ವ್ಯಕ್ತಿ, ಇವೆಲ್ಲ ಅವರ ಮೇಲಿನ ಹೊಟ್ಟೆ ಕಿಚ್ಚಿನಿಂದ ಮಾಡುತ್ತಿರುವ ಕೆಲಸ ಅಷ್ಟೇ, ಕೇವಲ ಒಂದು ಸೀನ್ ಪೇಪರ್ ಕೊಡಿ ಎಂದು ಕೇಳಿದ್ದಕ್ಕೆ ಇಷ್ಟೆಲ್ಲ ಕುತಂತ್ರ ಮಾಡುತ್ತಿದ್ದಾರೆ. ಜೊತೆ ಜೊತೆಯಲ್ಲಿ ಧಾರಾವಾಹಿ ಇಷ್ಟು ಜನಪ್ರಿಯತೆ ಪಡೆದುಕೊಳ್ಳಲು ಮುಖ್ಯ ಕಾರಣ ನಮ್ಮ ಅನಿರುದ್ಧ ಸರ್. ಅವರ ಅದ್ಭುತ ನಟನೆಯಿಂದಲೇ ಧಾರಾವಾಹಿ ಇಷ್ಟರ ಮಟ್ಟಿಗೆ ಫೇಮಸ್ ಆಗಿರುವುದು. ಅನಿರುದ್ಧ ಅವರು ನಮ್ಮ ಕರ್ನಾಟಕದ ಹೆಮ್ಮೆ, ಅವರನ್ನು ನಾವು ಬಿಟ್ಟುಕೊಡೋದಿಲ್ಲ. ಅವರನ್ನು 2 ವರ್ಷ ಬ್ಯಾನ್ ಮಾಡುವುದಕ್ಕೆ ಹೇಗೆ ಸಾಧ್ಯ, ಅದು ಹೇಗೆ ಮಾಡ್ತೀರಿ ಅಂತ ನಾವು ನೋಡ್ತೇವೆ. ಅನಿರುದ್ಧ ಅವರ ವಿರುದ್ಧ ಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ. ಅವರು ತುಂಬ ಸರಳವಾದ ವ್ಯಕ್ತಿ, ಅವರನ್ನು ನಾವು ಭೇಟಿ ಮಾಡಿದ್ದೇವೆ, ಅವರಲ್ಲಿ ಯಾವುದೇ ದುರಹಂಕಾರ ಇಲ್ಲ, ಅವರು ತುಂಬ ಸರಳವಾದ ವ್ಯಕ್ತಿ, ಇವೆಲ್ಲ ಅವರ ಮಾನಹಾನಿ ಮಾಡುವುದಕ್ಕೆ ಮಾಡ್ತಿದ್ದಾರೆ. ಅನಿರುದ್ಧ ಅವರು ಮತ್ತೆ ಧಾರಾವಾಹಿಗೆ ಬರಬೇಕು, ಅವರೇ ಈ ಧಾರಾವಾಹಿಯನ್ನು ಪೂರ್ತಿಗೊಳಿಸಬೇಕು. ಅವರಿಗೆ ಅನ್ಯಾಯವಾಗಿದೆ, ನಾವು ಅವರಿಗೆ ಅನ್ಯಾಯ ಆಗುವುದಕ್ಕೆ ಬಿಡೋದಿಲ್ಲ ಅಂತ ಅಭಿಮಾನಿ ಬಳಗ ಇದೀಗ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ.